ನಮ್ಮ ಜೊತೆಗೆ ಅನುಪಮಾ ಗೌಡ ಅವರೇ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಫೋನ್ ಸಂಪರ್ಕಕ್ಕೆ. ನಮಸ್ತೆ ಅನುಪಮಾ ಗೌಡ ಅವರೇ, ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದ ನಿರೂಪಕಿ ಕೂಡ ನೀವು, ಬಹಳಷ್ಟು ಕನೆಕ್ಟೆಡ್ ಆಗಿರ್ತೀರಾ ಮಕ್ಕಳ ಜೊತೆ, ಎಲ್ಲರೂ ಕೂಡ ನಿಮ್ಮ ಜೊತೆ ತುಂಬಾ ಚೆನ್ನಾಗಿ ಮಾತನಾಡ್ತಾರೆ, ನಾವು ಕೂಡ ಶೋಸ್ಗಳನ್ನ ನೋಡಿದೀವಿ. ಏನು ಹೇಳ್ತೀರಾ ಇಂಥ ದುರ್ಘಟನೆ ಬಗ್ಗೆ? ದುರ್ಘಟನೆ ಅಂತ ನೀವೇ ಹೇಳಿದ್ರಿ ಮೇಡಮ್, ಏನ್ ಹೇಳ್ಬೇಕಂತ ಗೊತ್ತಿಲ್ಲ. ಅಂದ್ರೆ ನಂಗೆ ಐ ಮೀನ್ ಶಾಕ್, ಅಂದ್ರೆ ನೀವು 10 ದಿನದಿಂದ ಅವ್ರು ಎಲಿಮಿನೇಟ್ ಆಗಿ ಶೋ ಇಂದ ಹೋಗಿದ್ದು, ಅಂಡ್ ಮಕ್ಳ ಜೊತೆಗೆ ಸ್ವಲ್ಪ ಕ್ಲೋಸ್ ಇದೆ ನನ್ನ ಅಮ್ಮಂದ್ರೆ ಕಂಪೇರ್. ನಿಮ್ ಮೇಲೂ ಕೂಡ ಒಂದ್ ಜವಾಬ್ದಾರಿ, ಮಕ್ಕಳು ಹಾಗೆ ತಾಯಿ ನಡುವಿನ ಬಾಂಧವ್ಯ ಗಟ್ಟಿಗೊಳಿಸುವಂತ ಶೋ, ಬಟ್ ಇಲ್ಲ ಆಗಿರುವಂತ ವಾಸ್ತವ ನೋಡಿ, ಇಬ್ರು ದೂರ ಆಗಿ ಹೋಗ್ಬಿಟ್ರು. ಸಮಾಧಾನ ತಗೊಳ್ಳಿ, ಸಮಾಧಾನ ಅರ್ಥ ಆಗುತ್ತೆ ನಮ್ಗೆ ದುಃಖ, ಮಕ್ಕಳ ವಿಚಾರದಲ್ಲಿ ಸಹಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸೆಟ್ ನಲ್ಲಿ ಯಾವ ರೀತಿ ಆಗಿರ್ತಾ ಇದ್ರು, ನಾವು ಬಹುಶಃ ಆನ್ ಸ್ಕ್ರೀನ್ ಏನ್ ಬರುತ್ತೆ ಅದನ್ನ ಮಾತ್ರ ನೋಡಿರ್ತೀವಿ, ಆಫ್ ಸ್ಕ್ರೀನ್ ಬಾಂಡೇಜ್ ಅದ್ ನಿಮ್ಗಳಿಗೆ ಮಾತ್ರ ಗೊತ್ತಿರುತ್ತೆ ಯಾವ ರೀತಿಯಾಗಿ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಏನು ಅನ್ನೋದಾಗಿ. ಇಲ್ಲ ಅಂದ್ರೆ ಸಮನ್ವಿನ ಹ್ಯಾಂಡಲ್ ಏನು ಮಾಡ್ಬೇಕಾಗಿರ್ಲಿಲ್ಲ, ಅವಳು ತುಂಬಾನೇ ಸ್ಮಾರ್ಟ್ ಇದ್ಲು, ಅವಳು ಗೊತ್ತಿತ್ತು, ಅವಳನ್ನ ಅವಳು ಹ್ಯಾಂಡಲ್ ಮಾಡ್ಕೋತಿರ್ಲಿಲ್ಲ. ಅಂದ್ರೆ ಕೆಲವು ಮಕ್ಕಳಿದ್ದಾರೆ ತುಂಬಾ ಚಿಕ್ಕವರಿದ್ರು, 4 ವರ್ಷ ಎಲ್ಲ, ಅವ್ರನ್ನ ಸ್ವಲ್ಪ ಹ್ಯಾಂಡಲ್ ಮಾಡ್ಬೇಕಾಗಿತ್ತು. ಬಟ್ ಸಮನ್ವಿ ಹಂಗಿರ್ಲಿಲ್ಲ, ಬುದ್ಧಿನೂ ಇತ್ತು, ಓಡಾಡ್ಕೊಂಡು ಯಾವಾಗ್ಲೂ ಚೂಟಿಯಾಗಿರ್ತಾ ಇದ್ಲು. ಅಂಡ್ ತುಂಬಾನೇ ಡಿಫ್ರೆಂಟ್ ಕಿಡ್ ಅಂತಾನೆ ಹೇಳ್ಬೋದು. ಅವಳು ಕನ್ನಡದಲ್ಲಿ ಮಾತಾಡಿದ್ರು ಅದು ತುಂಬಾನೇ ಇಂಗ್ಲಿಷ್ ತರನೇ ಅನ್ಸೋದು, ರೇಗಿಸ್ತಾ ಇದ್ವಿ, ಅವಳು ವಾಕ್ ಮಾಡೋದನ್ನ ರೇಗಿಸ್ತಾ ಇದ್ವಿ, ಟ್ರೈ ಮಾಡೋದು ಇದೆ ನಮ್ ಕೈಲಿ ಹಂಗ್ ವಾಕ್ ಮಾಡಕ್ ಆಗತ್ತಾ ಅಂತ ಸಮನ್ವಿ ತರ. ಬಟ್ ಈ ತರ ಆಗಿದ್ದು ಹೇಗಂತ ಹೇಳಿದ್ರೆ, ಒಂದು 10 ದಿನನೋ ಒಂದ್ ವಾರನೋ ಜೊತೆಗಿದ್ದು ಮಕ್ಕಳನ್ನೇ, ಅಥವಾ ಅಕ್ಕಪಕ್ಕದವ್ರು ಹೋಗಿ ಬಂದ್ರು ಅದನ್ನ ಸಹಿಸ್ಕೊಳಕ್ ಆಗಲ್ಲ, ಮಕ್ಕಳನ್ನ ಮರೆಯೋದು ಬಹಳ ಕಷ್ಟ. ಅಂತದ್ರಲ್ಲಿ ಜೊತೆ ಜೊತೆಗೆ ಇದ್ದವರು ಅದು ಫ್ಯಾಮಿಲಿ ರೀತಿಯಾಗಿ ಇರ್ತಾ ಇತ್ತ ಹೇಗೆ ಅಂತ? ಖಂಡಿತವಾಗ್ಲೂ, ಅಂದ್ರೆ ನೀವು ಶೋ ಅಲ್ಲಿ ಏನ್ ನೋಡ್ತಾ ಇದ್ರಿ ಹೆಂಗ್ ಮಾತಾಡ್ತಿದ್ದು, ಆಫ್ ಸ್ಕ್ರೀನ್ ಮಕ್ಕಳೊಟ್ಟಿಗೆ ಹಂಗೆ ಇದ್ದಿದ್ ನಾನು, ಜಾಸ್ತಿ ಮಕ್ಕಳೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಬಿಕಾಸ್ ಅದು ಚೆನ್ನಾಗಿರ್ತಾ ಇತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮಾತಾಡೋದಿರ್ಬೋದು, ಅದೆಲ್ಲ ಪ್ರತಿ ಕ್ಲೋಸ್ ಎಲ್ಲರಿಗೂ. ನನ್ಗೆ ಈಗ ಮುಂದಿನ ವಾರದಿಂದ ಈ ಎಲ್ಲ ಮಕ್ಕಳನ್ನು ನೋಡಿದಾಗ ಅಫ್ಕೋರ್ಸ್ ಅವಳು ನೆನಪಾಗಿರ್ತಾಳೆ. ಜಸ್ಟ್ ಒಂದ್ ವಾರ ಆಗಿತ್ತು ಅಷ್ಟೇ ಎಲಿಮಿನೇಟ್ ಆಗಿ, ಗೊತ್ತಿಲ್ಲ ಅಂದ್ರೆ ಈಗ ಶೋ ವೈಸ್ನು ಶೋ ನಡೀಲೇಬೇಕು ಅಫ್ಕೋರ್ಸ್, ಬಟ್ ಆ ಮಕ್ಕಳಿಗೆಲ್ಲ ಗೊತ್ತಾದ್ರೆ, ಇವಾಗ ಉಳಿದಿರೋ 10-11 ಮಕ್ಕಳಿಗೂ ಗೊತ್ತಾದ್ರೆ, ನಂಗೆ ಗೊತ್ತಿಲ್ಲ ಅವ್ರುಗಳು ಇದಕ್ಕೆ ಯಾವ ತರ ರಿಯಾಕ್ಟ್ ಮಾಡ್ತಾರೆ, ಅಂಡ್ ನೆಕ್ಸ್ಟ್ ಶೂಟಿಂಗ್ ಅಲ್ಲಿ ಏನಾಗಬಹುದು. ಅಂಡ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅಮೃತ ಕೂಡ ಪ್ರೆಗ್ನೆಂಟ್ ಈಗ, ಸೊ ಅವ್ರು ಹೆಂಗೆ ಇದನ್ನ ಹ್ಯಾಂಡಲ್ ಮಾಡ್ತಿ ಗೊತ್ತಿಲ್ಲ, ಗೊತ್ತಿಲ್ಲ ಅಂತಿದ್ದಾರೆ ಇನ್ನು ವಿಚಾರ ಅಮೃತಂಗೆ. ಎಲಿಮಿನೇಷನ್ ಅಲ್ಲಿ ಲಾಸ್ಟ್ ಮಾತನಾಡಿರೋದ, ಯಾವಾಗ ಲಾಸ್ಟ್ ಮೀಟ್ ಆಗಿರೋದು? ಶೋಸ್ ನಂತರನೂ ಕೂಡ ಕಾಲ್ಸ್ ಗಳಾಗಿರ್ಬೋದು ಹೀಗೆ ಮೀಟ್ ಆಗಿದೆ? ಇಲ್ಲ ಅಂದ್ರೆ ನನ್ನ ಹತ್ರ ಯಾರ್ದು ಅಂದ್ರೆ ನಂಬರ್ ಇರ್ಲಿಲ್ಲ. ಎಲಿಮಿನೇಟ್ ಆಗಕ್ಕೂ ಮುಂಚೆ ಮಕ್ಕಳನ್ನೆಲ್ಲ ಹೊರಗಡೆ ಕಳ್ಸಿ ಎಲಿಮಿನೇಟ್ ಮಾಡಿದ್ದು, ಆಗ ಒಬ್ಬನು ಅಮೃತ ಇಲ್ಲ ನಂಗೆ ಪರವಾಗಿಲ್ಲ ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ಐ ಆಮ್ ಹ್ಯಾಪಿ, ಸಮನ್ವಿನೂ ನೋಡ್ಕೊಂಡು ನನ್ನ ಹೆಲ್ತ್ ನೋಡ್ಕೋಬೇಕಾಗತ್ತೆ ಅಂತ ಹೇಳಿ ಹೋಗಿದ್ದು ಸ್ಟೇಜ್ ಮೇಲಿಂದ. ನಿಮ್ಗೆ ಈ ಹಿಂದೆ ಸೀರಿಯಲ್ ಒಂದು ಕುಟುಂಬ, ನಂತರದಲ್ಲಿ ರಿಯಾಲಿಟಿ ಶೋಗಳು, ಇದು ಮಕ್ಕಳ ಕುಟುಂಬ ಅಂತ ಹೇಳ್ಬೇಕು ನಿಮ್ಗೆ, ಯಾವ ರೀತಿಯಾಗಿರ್ತಾ ಇದ್ರು ಅಂತ? ಅದೇ ಹೇಳದ್ನಲ್ಲ, ಅವಳು ಎಲ್ಲರೊಟ್ಟಿಗೂ ಮಾತಾಡ್ತಿದ್ರು ಮಕ್ಕಳು, ಅವ್ರೆಲ್ಲರೂ ಒಬ್ರಿಗಿಂತ ಒಬ್ರು ಕ್ಲೋಸ್ ಆಗಿದ್ರು, ಅವ್ರವ್ರದೇ ಒಂದ್ ಸರ್ಕಲ್ ಮಾಡ್ಕೊಂಡಿದ್ರು, ನಾವ್ ಬೆಸ್ಟ್ ಫ್ರೆಂಡ್ಸ್ ಅಂತ ಅನ್ಕೊಂಡಿದ್ದು. ಅಂಡ್ ಅಲ್ಲಿ ಮಕ್ಕಳಿಗೆ ಯಾರು ಏನು ಗೊತ್ತಾಗಲ್ಲ ಅಂತ ಅಂದ್ರೆ ತಪ್ಪು, ಇವಾಗ ನಮ್ಗೆ ಎಷ್ಟು ಬುದ್ಧಿ ಇದೆಯೋ ಆ ಮಕ್ಕಳೆಲ್ಲರೂ ನಮ್ಮಷ್ಟೇ ಈಕ್ವಲ್ ಆಗಿ ಬುದ್ಧಿವಂತರಾಗಿದ್ರು, ಏನೇ ಟಾಸ್ಕ್ ಕೊಟ್ಟಾಗೂ ತುಂಬಾನೇ ಚೆನ್ನಾಗ್ ಮಾಡೋರು. ಸಮನ್ವಿ ಕೂಡ ಹಂಗೇನೆ. ಥ್ಯಾಂಕ್ ಯು ನಮ್ ಜೊತೆಗೆ ಮಾತು, ಬಹುಶಃ ನಿಮ್ಗೆ ಇನ್ನು ಮುಂದಿನ ದೊಡ್ಡ ಜವಾಬ್ದಾರಿ ಅಂತ ಹೇಳ್ಬೇಕು, ಆ ಮಕ್ಕಳಿಗೆ ಇರೋ ನೋವನ್ನ ಮರೆಸಿ ಮತ್ತೆ ಅದೇ ರೀತಿಯಾಗಿ ಪರ್ಫಾರ್ಮ್ ಮಾಡೋ ಹಾಗೆ ಮಾಡೋದು ಬಹಳ ಕಷ್ಟಾಣಿಗೂ ಗೊತ್ತಿಲ್ಲ ಮೇಡಮ್. ಅಂದ್ರೆ ಈಗ ನೆಕ್ಸ್ಟ್ ಶೂಟಿಂಗ್ ಬಂದಾಗ ನಾನು ಅದನ್ನೇ ಹೇಳೋದಲ್ಲ, ಮಕ್ಕಳಿಗೆ ವಿಚಾರ ಗೊತ್ತಾದ್ರೆ ಯಾಕಂದ್ರೆ ಅರ್ಥ ಆಗದಿರೋಷ್ಟು ಮಕ್ಕಳು ಹಂಗಿಲ್ಲ, ಮಕ್ಕಳಿಗೆಲ್ಲಾನು ಅರ್ಥ ಆಗತ್ತೆ ಈಗ. ಹೌದು, ಆ ಮಕ್ಕಳು ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ಅಂಡ್ ಈಗ ಅವ್ರ ಪೇರೆಂಟ್ಸ್ ಅವ್ರಿಗೆ ಹೇಳ್ತಾರೆ ಇದಾದ್ಮೇಲೆ,
ಅಂದ್ರೆ ಸಾವ್ ಬರ್ಬೇಕು ಮನುಷ್ಯನಿಗೆ, ಬಟ್ ಮಕ್ಕಳಿಗೆ ಈ ತರದ್ದು ಧೈರ್ಯ ತಂದ್ಕೊಳ್ಳಿ, ನೀವು ಧೈರ್ಯ ತಂದ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಥ್ಯಾಂಕ್ ಯು ನಮ್ ಜೊತೆಗೆ ಮಾತನಾಡೋದಕ್ಕೆ.